ಚರ್ಚೆ ಬಹಳ ದೊಡ್ಡ ದೊಡ್ಡ ವಿಚಾರ ಇಲ್ಲಿ ಅಡಗಿರೋದ್ರಿಂದ ಇಡೀ ಪ್ರಪಂಚ ಎಲ್ಲ ರಿಲೇ ಮಾಡ್ತಾ ಇದೆ, ಇಡೀ ದೇಶದಲ್ಲೆಲ್ಲ ರಿಲೇ ಮಾಡ್ತಾರೆ, ಹೊರಗಡೆ ದೇಶದಲ್ಲಿರೋರು ಕೂಡ ಈ ಕರ್ನಾಟಕದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಗಮನಿಸ್ತಾ ಇದ್ದಾರೆ. ತಾವು ತಮ್ಮ ಎಮೋಷನಲ್ ಆಗಿ ಯಾವ ತೀರ್ಮಾನಕ್ಕೂ ಬರಬಾರದು. ಇದು ಒಂದೇ ತಮ್ಮ ಒಂದೇ ವಿಚಾರ ಅಲ್ಲ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರಿಗೆ ತಿಳಿದಂತ ವಿಚಾರನ ಪತ್ರನ ತಮಗೆ ಕೊಟ್ಟು ಅದನ್ನೂ ಕೂಡ ತಾವು ಗಮನದಲ್ಲಿಟ್ಕೊಂಡು ತಾವು ಇದನ್ನ ಸ್ವರೂಪ ಅಲ್ಲಿಂದ ತೆಗೆದುಕೊಂಡು ತಾವು ಮಾಡಿದ್ವಿ. ಇಲ್ಲಿ ಡೆಬಿಟ್, ಇಲ್ಲಿ ಮೆರಿಟ್ಸ್, ಡಿಮೆರಿಟ್ಸ್ ನಾವು ಯಾರು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಇವನ್ ಕೃಷ್ಣ ಆಲ್ಸೋ ಡಿಡ್ ನಾಟ್ ಕಮ್ ಔಟ್ ವಿತ್ ಎನಿ ಆಫ್ ದಿ ನೇಮ್ಸ್, ನೋ ಒನ್ ಕೇಮ್ ಔಟ್ ವಿತ್ ಎನಿ ಆಫ್ ದಿ ನೇಮ್ಸ್. ಬಟ್ ಏನಾಗಿದೆ ಅಂದ್ರೆ ಪಬ್ಲಿಕ್ ಕನ್ಸಂಪ್ಷನ್ ಅಲ್ಲಿ ಈ ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಎಂಎಲ್ಎಸ್, ಮಿನಿಸ್ಟರ್ಸ್, ಸರ್ಕಾರ ಅಂದ್ರೆ ಯಾವುದೇ ಪಾರ್ಟಿಯವರಾಗ್ಲಿ ಇರೋ ಮರ್ಯಾದೆ ಎಲ್ಲ ಹಾಳಾಗ್ಬಿಡ್ತಾ ಇದೆ. ಸೊ ನಾವ್ಯಾರು ಕೂಡ ತಲೆ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ರಕ್ಷಣೆ ಮಾಡುವವರಿಗೆ ಯಾರು? ತಾವು. ಅದನ್ನ ನಮ್ ಗೌರವನ ಉಳಿಸಬೇಕಾದ್ದು, ನಮ್ಮನ್ನ ರಕ್ಷಣೆ ಮಾಡಬೇಕಾದವರು ತಾವು. ಸೊ ಇಂಥ ಸಂದರ್ಭದಲ್ಲಿ ತಾವು ಈ ಮೇಲ್ಗಡೆ ಕೂತಂತ ಸಂದರ್ಭದಲ್ಲಿ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ನೀವು ಬರೀ ನಿಮ್ದೊಂದು ವಿಚಾರದಲ್ಲಿ ಮಾತ್ರ ನೀವು ಇದಕ್ಕೆ ತೀರ್ಪಿಗೆ, ಆದೇಶಕ್ಕೆ, ಸಂದೇಶಕ್ಕೆ, ಈ ಸರ್ಕಾರಕ್ಕೆ, ಈ ಮನೆಗೆ ನೀವು ಕೊಡಬಾರ್ದು. ಇದು ನಮ್ಮ ವ್ಯವಸ್ಥೆ ಕೂಡ, ಸರ್ಕಾರದ ವ್ಯವಸ್ಥೆ ಕೂಡ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಶಾಸಕಾಂಗ ಇರ್ಬೋದು, ಒಂದು ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಪತ್ರಿಕಾರಂಗ, ಮೇಲ್ಗಡೆ ಒಂದು ತಕಡೆ ಕೂತಿದೆ. ಇಲ್ಲಿ ನಮ್ಮನ್ನು ಕೂಡ ನೀವು ರಕ್ಷಣೆ ಮಾಡ್ಲಿಕ್ಕೆ ನೀವು ಹೋಗ್ಬೇಕು. ಶಾಸಕರಂತವ್ರಿಗೆ ಏನಾಗ್ತಾ ಇದೆ, ಸಂಸತ್ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ನಮ್ಮನ್ನು ಏನ್ ಮಾತಾಡ್ತಾ ಇದ್ದಾರೆ, ಶಾಸಕರ ಪರಿಸ್ಥಿತಿಗಳು ಏನಾಗ್ತಾ ಇದೆ ಅಂತ ತಾವಿಲ್ಲಿ ಹೋಗ್ಬೇಕು. ಯಾಕೆಂದ್ರೆ ನೀವು ಬರೀ ನಿಮ್ದು ಮಾತ್ರ ಇಲ್ಲಿ ಚರ್ಚೆ ಆಗಬಾರ್ದು. ನೀವೇನಾದ್ರು ಆದೇಶ ಮಾಡಿದ್ರೆ, ನೀವೇನಾದ್ರು ನಿಮ್ ಬಾಯಿಂದ ಈಚೆ ಬಂದ್ರೆ, ಇದಕ್ಕೆ ಒಂದು ಇತಿಹಾಸ ಮೂಡಿಸ್ಬೇಕು ನೀವು. ಕೊನೆಗೆ ಆಗ್ಬೇಕಿದು ಈ ವ್ಯವಸ್ಥೆಯಲ್ಲಿ. ಇದು ಬೆಳಗ್ಗೆ ಸಾಯಂಕಾಲ ಡೊಂಬರಾಟ ಮಾಡಿಕೊಂಡು ನಮ್ಮನ್ನ ಟಿವಿಯಲ್ಲಿ, ನನ್ನ ಅಧ್ಯಕ್ಷರೇ, ಕನಕಪುರದಿಂದ ನಾನೊಬ್ಬ ಶಾಸಕನಾಗಿ ಇಲ್ಲಿ ಬಂದಿದ್ದೇನೆ, 7 ಬಾರಿ ವಿಧಾನಸಭೆಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ನಾನು ಹಿಂದೆ ಕರಿಯಪ್ಪನವರ ಕ್ಷೇತ್ರದಲ್ಲಿದ್ದರು. ನನ್ನ ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಾತ ಕರ್ಕೊಂಡೋಗಿ ನನ್ನ ತಂದೆ ಶಾಲೆಗೆ ಸೇರಿಸಬೇಕಾರೆ, ಏ ನೋಡೋ ಇವರು ಕರಿಯಪ್ಪನವರು ಅಂತ, ಈ ದೇವ್ರ ಸಮಾನ ಇವರು, ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತ ಫಸ್ಟ್ ನನಗೆ ಕಾಲು ಬಿದ್ದು ನಮಸ್ಕಾರ ಮಾಡಿಸಿದ್ರು. ಓ ಏನಪ್ಪ MLA ಅಂತ ಅಂದ್ರೆ ಹಿಂಗೆ ತೆಗೆದುಕೊಂಡಿದ್ದೆ. ಈಗ ನಮ್ಮ ಪರಿಸ್ಥಿತಿ ಟಿವಿಲಿ ನಮ್ಮನ್ನೆಲ್ಲ ತೋರಿಸ್ತಾ ಇದ್ ನೋಡಿದ್ರೆ, ಅವನ್ ಬೀಳು, ಇವನ್ ಜೈಲು, ಇವನ್ ದುಡ್ಡು, ಇವನ್ ಕಾಸು ನೋಡಿದ್ರೆ ನಮ್ನ ಕಳ್ಳ 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 ಅಂತ ಕರೀತಾ ಇದ್ದಾರೆ. ಅಂತ ವ್ಯವಸ್ಥೆಯಲ್ಲಿ ಇವತ್ತು ನಾವು ಶಾಸಕರು ತೆಗೆದಾಕೊಂಡಿದ್ದೇವೆ. ದಯವಿಟ್ಟು ನೀವು, ಐ ಅಗ್ರಿ ವಿತ್ ದಿ ಲೀಡರ್ ಆಫ್ ದಿ ಅಪೋಸಿಷನ್, ಫಾರ್ಮರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸುರೇಶ್ ಕುಮಾರ್ ಮತ್ತು ನಮ್ಮ ಸ್ಪೀಕರ್ ಹೇಳಿದಂತ ಮಾತು, ಯು ಹ್ಯಾವ್ ಟು ಗೋ ಸಮಗ್ರವಾಗಿ ಇದ್ರ ಬಗ್ಗೆ ಏನೋ ಒಂದು ಇತಿಹಾಸವನ್ನು ಮಾಡಬೇಕು. ತಮ್ಮ ತೀರ್ಪು ಇಡೀ ದೇಶ ನೋಡಬೇಕು. ಸೊ ಅದಕ್ಕೆ ತಾವು, ನಾನು ಅವ್ರ ಮೇಲೆ ಇವನ್ನ ಅಕ್ಯೂಸ್ ಮಾಡಿ ಅಂತ ಮಾತಾಡ್ತಾ ಇಲ್ಲ, ಬಟ್ ಎಲ್ಲ ಕೂಡ ಸಮಗ್ರವಾಗಿ ತನಿಖೆ ಆಗಿ ಇದಕ್ಕೊಂದು ಇತಿಹಾಸವನ್ನು ಮೂಡುವಂತ ಒಂದು ಕೊನೆ ಅಂತ ಮಾಡುವಂತ ಒಂದು ತೀರ್ಪು, ಒಂದು ಸಂದೇಶ ನೀವು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಮ್ರತೆಯಿಂದ ನಾನು. ಯಾಕೆಂದ್ರೆ ನೀವು ದಯವಿಟ್ಟು ಎಮೋಷನಲ್ ಆಗಿ ಹೋಗ್ಬೇಡಿ. ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯೂಸ್ ಯುವರ್ ಹಾರ್ಟ್. ತಮ್ಮ ಒಂದು ಎಲ್ಲರೂ ಕೂಡ ನೀವು ಕೂಡ ನಿಯಂತ್ರಣದಲ್ಲಿ ಇದ್ಕೊಂಡು ನೀವು ಆವೇಶಕ್ಕೆ ಒಳಗಾಗಬಾರ್ದು. ಅವ್ರು ಹೇಳ್ದಂಗೆ ನಾವೆಲ್ಲ ನಿಮ್ಮ ಜೊತೆಲಿದ್ದೇವೆ, ನಮ್ಮನ್ನು ಕೂಡ ಈ ಒಂದು ವ್ಯವಸ್ಥೆನ ರಕ್ಷಣೆ ಮಾಡುವಂತ ವ್ಯವಸ್ಥೆಗೆ ತಾವು ಬದ್ರಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಏನು ಪತ್ರ ಕೊಟ್ಟಿದ್ದಾರೆ, ಸಮಗ್ರವಾಗಿ ಅದು ಯಾವ ರೀತಿ ತನಿಖೆ ಮಾಡಿಸಿರೋ ಎಲ್ಲರನ್ನೂ ಕೂಡ ಉಳಿಸುವಂತ ಒಂದು ವ್ಯವಸ್ಥೆ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡಿಕೊಡ್ತೇನೆ.